ಗುರುಭ್ಯೋ ನಮಃ ಹರಿ ಓಂ ಪರಂ ಸರ್ವೀನ ವಂದೇ ಪ್ರಣೇತಂ ಹರಿಂ ಪರಮ ಪವಿತ್ರವಾಗಿರುವಂತಹ ಭಗವದ್ಗೀತೆಯ ಐದನೇ ಅಧ್ಯಾಯದ ಮಾಹಾತ್ಮೆಯನ್ನ ಇವತ್ತು ಯಥಾನುಶಕ್ತಿ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ರುದ್ರದೇವರು ಪಾರ್ವತೀ ದೇವಿಗೆ ಹೇಳಿರುವಂತಹ ಪರಮ ಪವಿತ್ರವಾಗಿರುವಂತಹ ಆಖ್ಯಾನಗಳು ಹಿಂದೆ ಪಿಂಗಲೋ ನಾಮ ಮದ್ರೇಶು ಪುರುಕೃತ್ಸ ಪುರೇದ್ವಿಜಃ ದ್ವಿಜ ಅವಧಾತೆ ಕುಲೇ ಜಾತೋ ವಿಶ್ರುತೆ ವೇದ ವ್ಯಾಧಿ ಮದ್ರೇಶದ ಪುರಕುತ್ಸ ಅನ್ನುವಂತಹ ಪ್ರದೇಶದಲ್ಲಿ ಪಿಂಗಲ ಅನ್ನುವಂತಹ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದ ವೇದವಿದ್ಯೆಗೆ ಹೆಸರಾಗಿರುವಂತಹ ಶ್ರೇಷ್ಠವಾದ ಕುಲದಲ್ಲಿ ಜನ್ಮ ಆದರೆ ಕುಲಕ್ಕೊಪ್ಪುವಂತಹ ವೇದವಿದ್ಯೆ ಶಾಸ್ತ್ರಾಭ್ಯಾಸ ಅವನಿಗೆ ಬೇಡವಾಯಿತು ಅವನ ಉದ್ದೇಶ ಶಾಸ್ತ್ರ ಪಾಂಡಿತ್ಯಕ್ಕಿಂತಲೂ ನೃತ್ಯ ಗೀತ ಅದರಲ್ಲೇ ಅವನಿಗೆ ಆಸಕ್ತಿ ಹೆಚ್ಚು ಹಾಗಾಗಿ ಅವುಗಳನ್ನೇ ಅಭ್ಯಾಸ ಮಾಡಬೇಕು ಅಂತ ಪರಿಶ್ರಮವನ್ನು ಮಾಡಿದ ಕಲ್ತುಕೊಂಡ ಚೆನ್ನಾಗಿ ಶ್ರೇಷ್ಠವಾದ ಸಂಗೀತಗಾರ ಅಂತ ಅನಿಸ್ಕೊಂಡ ಮುಂದೆ ರಾಜನ ಮನ್ನಣೆಗೂ ಪಾತ್ರನಾದ ಅವನ ಒಂದು ಹಾಡಿನಿಂದ ಸಂಗೀತದಿಂದ ಮೂಲತಃ ಅವನು ಬ್ರಾಹ್ಮಣ ಅವನು ಮಾಡಬೇಕಾಗಿರುವಂತಹ ಶಾಸ್ತ್ರಾಭ್ಯಾಸವನ್ನ ಬಿಟ್ಟ ಸಂಗೀತ ವಿದ್ಯೆಯನ್ನ ಆರಿಸಿಕೊಂಡ ಮುಂದೆ ಅರಮನೆಯನ್ನ ಪ್ರವೇಶ ಮಾಡಿದ ಮೇಲೆ ಸಂಗೀತದ ಒಂದು ಸಂತೋಷದಿಂದ ಆ ರಾಜ ಅವನ ಸಂಗಾತಿಯಾಗಿ ಅವನ ಸ್ನೇಹಿತನಾಗಿ ಸೇರಿಕೊಂಡ ರಾಜನ ಆಸ್ಥಾನ ಎಲ್ಲ ಭೋಗಗಳನ್ನ ಅನುಭವಿಸಿದ ಇನ್ನು ಸ್ವಲ್ಪ ಮುಂದೋಗಿ ಹೇಳೋದಾದ್ರೆ ಭೋಗದ ಜೊತೆಗೆ ವಿಶೇಷವಾಗಿರುವಂತಹ ಎಲ್ಲ ಕೆಟ್ಟ ದುರಾಭ್ಯಾಸಗಳು ಅವನಿಗೆ ಪ್ರಾರಂಭ ಆಯಿತು ಪರನಾರಿಯನ್ನ ನೋಡೋದಾಗಿರ್ಬೋದು ಮದ್ಯಪಾನ ಆಗಿರಬಹುದು ಎಲ್ಲವನ್ನ ಕೆಟ್ಟ ಕೆಲಸಗಳು ಅಂತ ಏನಿದೆನೋ ಚಾಡಿ ಹೇಳೋದಾಗಿರ್ಬೋದು ಎಲ್ಲವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಕೊನೆಗೆ ಅಹಂಕಾರದಿಂದ ನನ್ನನ್ನು ಬಿಟ್ಟರೆ ಯಾರಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವನ ಅವನ ಒಂದು ವರ್ತನೆ ಬದಲಾವಣೆ ಆಯಿತು ಇವನ ಹೆಂಡತಿ ಅಂದ್ರೆ ಈ ಏನು ಬ್ರಾಹ್ಮಣ ಇದಾನಲ್ಲ ಪಿಂಗಲ ಅವನ ಹೆಂಡತಿ ಹೆಸರು ಅರುಣೆ ಅಂತ ಆ ಅರುಣೆ ಅವಳು ಹೀನ ಕುಲದವಳು ಆ ಕುಲಕ್ಕೆ ತಕ್ಕದಾದ ಅವಳ ಸ್ವಭಾವ ಸ್ವಚ್ಛಂದವಾಗಿರುವಂತ ವಿವಾ ವ್ಯಾಪಾರವನ್ನ ಒಂದು ವಿಹಾರವನ್ನ ಮಾಡುವಂತ ಸ್ವಭಾವ ಯಾರು ಹೇಳಿದ್ದು ಅವಳ ಮನಸ್ಸಿನಲ್ಲಿ ಹೋಗ್ತಿರಲಿಲ್ಲ ಹಾಗಾಗಿ ಮದುವೆ ಆದ ಮೇಲೆ ಪತಿ ಇದ್ರೆ ನನಗೆ ತೊಂದರೆ ಆಗತ್ತೆ ಯಾಕೆ ಪತಿ ಕೇಳ್ತಾನಲ್ಲ ಪ್ರಶ್ನೆಯನ್ನ ಪತಿಯೇ ಇಲ್ಲ ಅಂದ್ರೆ ಸ್ವಚ್ಛಂದವಾಗಿ ವಿಹಾರ ಮಾಡಬಹುದು ಪತಿಯ ದ್ರೋಹವನ್ನ ಮಾಡಿ ಯಾವ ಮಾತು ಹೇಳಿದ್ರೂ ಪತಿಯ ಮೇಲೆ ಅದು ಲೌಕಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಶ್ರದ್ಧಾಭಕ್ತಿಯಿಂದ ಕೇಳಿ ಅಂತ ಶಾಸ್ತ್ರಾದಿಗಳು ಪುರಾಣ ಇತಿಹಾಸಗಳು ಎಲ್ಲ ನಾವು ಕಾಣ್ತೀವಿ ಅದು ಲೌಕಿಕದಲ್ಲೂ ಉಂಟು ಭಾರತೀಯ ಸಂಸ್ಕೃತಿಯ ವಿಶಿಷ್ಟವಾದ ಶ್ರೇಷ್ಠವಾದ ಪರಂಪರೆ ಗಂಡನಿಗೆ ಅನುಸರಿಸಿಕೊಂಡು ಹೆಂಡತಿ ಇರಬೇಕಾಗಿರುವಂಥದ್ದು ಆದರೆ ಇಲ್ಲೇನಾಗಿದೆ ಆ ಪತಿ ಅವಳಿಗೆ ಬೇಡವಾದ ಅವನಿದ್ರೆ ಪ್ರಶ್ನೆಯನ್ನ ಕೇಳ್ತಾನೆ ಅವನೇ ಇಲ್ಲ ಅಂದ್ರೆ ಅದಕ್ಕೆ ಅವಳೇನ್ ಮಾಡಿದ್ಲು ನಿಜಕಾನ ಶಿರಶ್ಚಿತ್ವ ನಿಜಾನ ಪದ್ಮ ಪದ್ಮಪುರಾಣ ನಮಗೆ ಹೇಳುತ್ತೆ ಮಧ್ಯರಾತ್ರಿ ಅವನ ತಲೆಯನ್ನ ಕಡಿದು ಭೂಮಿಯಲ್ಲಿ ಹಾಕಿದ್ದಾಳಂತೆ ನೆಲದಲ್ಲಿ ಗಂಡ ಅಸುನುಗಿದ ಇಲ್ಲಿ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಮಾಡಿದ ಪ್ರಭಾವದಿಂದ ಮುಂದೆ ಆ ಪಿಂಗಲ ಹಿಂದೆ ಮಾಡಿದ್ನಲ್ಲ ಪಾಪದ ಪ್ರಭಾವ ಹದ್ದಾಗಿ ಹುಟ್ಟಿದ ಈ ಅರುಣೆ ಅವಳೇನಾದ್ಲು ಅಂತ ಕೇಳಿದ್ರೆ ಗಂಡನಿಗೆ ಮಾಡಿರುವಂತಹ ದೋಷ ದ್ರೋಹ ಹಾಗಾಗಿ ಭಗಂದರೇಣ ರೋಗೇಣ ಸಾಪಿ ಹಿತ್ವಾಂ ವರಾಂತನು ಭಗಂದರ ರೋಗ ಪ್ರಾಪ್ತಿಯಾಗಿದೆ ಅನೇಕ ನರಕಗಳನ್ನು ಅನುಭವಿಸಿದ್ದಾಳೆ ಮುಂದೆ ಈ ಹದ್ದು ಇರುವಂತಹ ಕಾಡ್ನಲ್ಲೇ ಅವಳು ಗಿಳಿಯಾಗಿ ಹುಟ್ಟಿದ್ದಾಳೆ ಜನ್ಮ ಜನ್ಮಾಂತರದ ವೈರ ಹಿಂದಿನ ಜನ್ಮದ ಸ್ಮರಣೆ ಈ ಗಿಳಿ ಹೋಗಬೇಕಾದ್ರೆ ಅದರ ಮೇಲೆ ಎರಗಿದೆ ಈ ಹದ್ದು ಇಬ್ರು ಜಗಳಾಡುವಂತಹ ಸಂದರ್ಭದಲ್ಲಿ ಇನ್ನೇನು ಅದನ್ನು ತಿನ್ನಬೇಕು ಅಂತ ಹದ್ದು ಬಂದಿದೆ ಇಬ್ರು ಆ ಕಪಾಲದಲ್ಲಿ ಬಿದ್ದು ನರಕಪಾಲದಲ್ಲಿ ಬಿಟ್ಟು ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾರೆ ಆ ಬೇಡದವನು ಅದನ್ನ ಕಲ್ಲಿಂದ ಹೊಡೆದಾಗ ಯಾವಾಗ ಬೀಳಬೇಕು ಆ ನರಕಪಾಲದಲ್ಲಿ ಬಿದ್ದಿದ್ದಾರೆ ಬಿದ್ದರು ಪ್ರಾಣ ಹೋಯ್ತು ಹೋದ ಮೇಲೆ ಯಮಲೋಕದಲ್ಲಿ ಅವರ ಪೂರ್ವ ಪರಗಳನ್ನೆಲ್ಲ ವಿಚಾರಿಸಿದ್ದಾರಂತೆ ನಿಮ್ಮ ಎಲ್ಲಾ ಪಾಪಗಳು ಬಿಟ್ಟು ಹೋಗಿದೆ ಇನ್ನೇನ್ ನಿಮ್ದು ಪಾಪ ಏನಿಲ್ಲ ನೀವು ಯಾವ ಲೋಕಗಳಿಗೆ ಹೋಗಬೇಕು ಅಂತ ಅಂತೀರೋ ಆ ಲೋಕಕ್ಕೆ ನಿಮ್ಮನ್ನ ಬಿಡ್ತೀವಿ ಅಂತ ಆ ಯಮಲೋಕದಲ್ಲಿರುವಂತಹ ದೇವತೆಗಳು ಹೇಳಿದ್ದಾರಂತೆ ಆಗ ಇವರಿಗೆ ಆಶ್ಚರ್ಯ ನಾವು ಮಾಡಿರುವಂತಹ ಪಾಪಗಳಿಗೆ ನಾವು ಎಲ್ಲಿ ಹುಟ್ಟಬೇಕೋ ಎಷ್ಟು ನರಕ ಅನುಭವಿಸ್ಬೇಕೋ ಗೊತ್ತಿಲ್ಲ ಆದ್ರೂ ನಮ್ಮನ್ನ ನೀವು ಪುಣ್ಯ ಲೋಕಕ್ಕೆ ಹೋಗಿ ನೀವು ಬಯಸುವಂತಹ ಪುಣ್ಯ ಲೋಕಕ್ಕೆ ಹೋಗಿ ಅಂತಿರಲ್ಲ ಹಾಗ ಸಾಧ್ಯ ಆಯ್ತು ನಮ್ಮ ಪಾಪಗಳು ಹೇಗೆ ಕಳೀತು ಅಂತ ಪ್ರಶ್ನೆಯನ್ನ ಕೇಳಿದಾಗ ಅವರು ಉತ್ತರವನ್ನು ಹೇಳ್ತಾರಂತೆ ಆಸೀದ್ ಗಂಗಾ ವಟೂರ್ ನಾಂನ ವಟುರ್ಬ್ರಹ್ಮ ನೀವೇನು ಬಿದ್ದಿದ್ದೀರಲ್ಲ ಆ ಪಾಲದಲ್ಲಿ ಅಂದ್ರೆ ನರಕ ಪಾಲದಲ್ಲಿ ಅಲ್ಲಿ ಹಿಂದೆ ಒಬ್ಬ ವಟು ಬಟು ಅನ್ನುವಂತಹ ಒಬ್ಬ ಬ್ರಾಹ್ಮಣ ಆಗಿರುವಂಥವನು ನಾನು ನನ್ನದು ಅಂತ ಮರೆತಿರುವಂಥವನು ಕೇವಲ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಕರ್ಮ ಮತ್ತು ಧರ್ಮವನ್ನ ಆಚರಣೆ ಮಾಡಿರುವಂತಹ ಮಹಾಜ್ಞಾನಿ ಅವನ ಕಪಾಲ ಅಲ್ಲಿ ಬಿದ್ದಿರುವಂಥದ್ದು ಅಲ್ಲಿ ನೀವು ಬಿಟ್ಟು ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದೀರಿ ಅವನು ಪ್ರತಿನಿತ್ಯ ಗೀತೆಯ ಪಂಚಮ ಅಧ್ಯಾಯವನ್ನ ಪಾರಾಯಣ ಮಾಡುತ್ತಿದ್ದ ಮಹಾಜ್ಞಾನಿ ಅವನ ಸಂಪರ್ಕದಿಂದ ಅವನ ಕಪಾಲ ಬಿದ್ದಿರುವಂತಹ ಜಲದಲ್ಲೇ ನೀವು ಬಿದ್ದು ಪ್ರಾಣವನ್ನ ಬಿಟ್ಟಿದ್ರಿಂದ ಎಲ್ಲ ಪವಿತ್ರರಾಗಿದ್ದೀರಿ ಹಾಗಾಗಿ ನೀವು ಹೋಗಬಹುದು ಅಂತ ಹೇಳಿದಾಗ ಇಬ್ಬರಿಗೂ ವಿಮಾನ ಬಂದಿದೆ ಇಬ್ಬರೂ ವಿಮಾನವನ್ನ ಕುರಿತು ಹೊರಟು ವಿಷ್ಣು ಲೋಕವನ್ನ ಕುರಿತು ಹೋದ್ರು ಅಂತ ರುದ್ರದೇವರು ಪಾರ್ವತೀ ದೇವಿಗೆ ಹೇಳಿದರು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇದನ್ನು ನಾವು ಹೇಗೆ ಅನುಸಂಧಾನ ಮಾಡೋದು ಈ ಕಥೆಯ ನಮಗೆ ಹೇಗೆ ಅಂತ ಅನುಸಂಧಾನ ಮಾಡಲಿಕ್ಕೆ ಅಂತ ಕೇಳಿದ್ರೆ ಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಇಲ್ಲಿ ನರಕಪಾಲದಲ್ಲಿ ಕೂಡಲೇ ಮೋಕ್ಷ ಆಗಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಅಜಾಮಿಳನ ಕಥೆಯನ್ನು ನಾವು ಇಲ್ಲಿ ಸ್ಮರಣೆ ಮಾಡಬೇಕು ಅಜಾಮಿಳ ಹೇಗೆ ಉದ್ಧಾರ ಆದ್ನೋ ಅದೇ ರೀತಿ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದು ಯಾರು ಈ ಪಿಂಗಲ ಮತ್ತು ಅರುಣೆ ಹಿಂದಿನ ಜನ್ಮದಲ್ಲಿ ವಿಶೇಷ ಬ್ರಹ್ಮ ಜ್ಞಾನಿಗಳವರು ಅವರ ಹಿಂದಿನ ಜನ್ಮದ ಒಂದು ಪಾಪದ ಒಂದು ಶೇಷ ಉಳಿದಿತ್ತು ಆ ಪಾಪದ ಶೇಷ ಕಳೆದು ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಈ ಗೀತೆಯ ಐದನೇ ಅಧ್ಯಾಯದ ಸಂದೇಶ ಏನು ಹಾಗಿದ್ರೆ ಅಂತ ಕೇಳಿದ್ರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ಇಲ್ಲಿ ಬರುವಂತಹ ಬಟು ಏನು ಅದು ಸಂದೇಶ ಅಂತ ಕೇಳಿದ್ರೆ ನಾವು ಭಗವಂತನ ಅನುಸಂಧಾನವನ್ನು ಮಾಡಿ ಅಂತ ಶಾಸ್ತ್ರ ಹೇಳ್ತಾರೆ ಎಲ್ಲ ಕಡೆ ಭಗವಂತ ಇದ್ದಾನೆ ಭಗವಂತ ಇಲ್ಲದೆ ಇರುವಂತಹ ಪ್ರದೇಶವೇ ಜಗತ್ತಿನಲ್ಲಿಲ್ಲ ವಿದ್ಯೆಯಲ್ಲಾಗಿರ್ಬೋದು ವಿದ್ಯೆ ಮತ್ತು ವಿನಯದಿಂದ ಕೂಡಿರುವಂತಹ ಜ್ಞಾನಿಯಾಗಿರಬಹುದು ಆಕಳು ಹಸು ಆಗಿರ್ಬೋದು ನಾಯಿ ಆಗಿರ್ಬೋದು ಶ್ವಪಾಕ ಅಂತ್ಯಜನಾಗಿರಬಹುದು ಎಲ್ಲರಲ್ಲಿ ಇರುವಂತಹ ಭಗವಂತನ ಸನ್ನಿಧಾನ ಒಂದೇ ನಾವು ಉದಾಹರಣೆಗೆ ಹೇಳೋದಾದ್ರೆ ಮನೆಯಲ್ಲಿರುವಂತಹ ಬಲ್ಬ್ ಆಗಿರ್ಬೋದು ಯಂತ್ರ ಶೈತಲ್ಯ ಮಾಡುವಂತಹ ಯಂತ್ರ ಆಗಿರಬಹುದು ಒಗೆಯುವಂತಹ ಬಟ್ಟೆ ಒಗೆಯುವಂತಹ ಯಂತ್ರ ಆಗಿರಬಹುದು ಈ ಎಲ್ಲದರಲ್ಲಿ ಹರಿಯುವಂತಹ ವಿದ್ಯುತ್ ಒಂದೇ ಹೇಗೋ ಹಾಗೆ ಆ ಆ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಶಕ್ತಿ ಹೆಚ್ಚಾಗತ್ತೆ ಅದರ ಶಕ್ತಿ ಕಮ್ಮಿ ಆಗತ್ತೆ ಹಾಗೆ ಎಲ್ಲರಲ್ಲಿ ನೆಲೆಸಿರುವಂತವನು ಭಗವಂತ ಅವನಿಗೆ ಯಾವ ಗುಣ ದೋಷಾದಿಗಳಿಲ್ಲ ಸ್ವತಂತ್ರನಾಗಿರುವಂತವನು ಭಗವಂತ ಅದನ್ನೆಲ್ಲಿ ಹೇಳ್ತಾರೆ ಧನಾನಿ ಭೂಮೋ ಪಶವಶ್ಚ ಗೋಷ್ಠೇ ಭಾರಾಗ್ರಹ ದ್ವಾರಿ ಸುತ ದೇಹಶ್ಚಿತಾಯಾಂ ದೇಹಶ್ಚಿತ್ತರಲೋಕ ಮಾರ್ಗ ಕರ್ಮಾನುಗೋ ಗಚ್ಚತಿ ಜೀವ ಏಕ ನಮಗೆ ನಾವೆಲ್ಲ ಒಂದು ತಿಳಿಬೇಕಾಗಿರುವಂತಹ ಸಂದೇಶ ಈ ಗೀತೆಯ ಐದನೇ ಅಧ್ಯಾಯದ್ದು ನಾವು ಘಳಿಸಿರೋಂತಹ ಹಣ ಆಗಿರ್ಬೋದು ಸಂಪತ್ತಾಗಿರಬಹುದು ಅವೆಲ್ಲವೂ ಕ್ಷಣಿಕ ಯಾವುದೂ ನಮ್ಮ ಜೊತೆಗೆ ಬರಲ್ಲ ಕಟ್ಟಿಕೊಂಡಿರುವಂತಹ ಹೆಂಡತಿ ನಾವು ಪ್ರೀತಿಯಿಂದ ಕಟ್ಟಿಕೊಂಡಿರುವಂತಹ ಮದುವೆ ಮಾಡಿ ಕರ್ಕೊಂಬರ್ದಿರುವಂತಹ ಹೆಂಡತಿ ಎಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಗೃಹದ್ವಾರಿ ಸತ್ತಾಗ ಮನೆ ಬಾಗಿಲು ತನಕ ಬರಲಿಕ್ಕೆ ಸಾಧ್ಯ ಇನ್ನು ಮಗ ಸ್ಮಶಾನ ತನಕ ಬರಲಿಕ್ಕೆ ಸಾಧ್ಯ ಅಷ್ಟೇ ಇನ್ನು ದೇಹಶ್ಚಿತಾಯಾಮ್ ನಮ್ಮ ದೇಹ ನಾವೇ ಪ್ರೀತಿಯಿಂದ ಬಳಸಿರುವಂತಹ ದೇಹ ಚಿತೆ ಮೇಲೆ ಇಟ್ಟಾಗ ಸುಟ್ಟು ಹೋಗುತ್ತೆ ಅಲ್ಲಿವರೆಗೂ ಮಾತ್ರ ದೇಹ ಬರುವಂಥದ್ದು ನಮ್ಮ ಜೊತೆಗೆ ಬರೋಂಥದ್ದು ಯಾವುದು ಅಂತ ಕೇಳಿದ್ರೆ ಪರಲೋಕ ಮಾರ್ಗೇ ಕರ್ಮಾನುಗೋ ನಮ್ಮ ಮಾಡಿರುವಂತಹ ಕರ್ಮಾದಿಗಳಿದೆ ಅಲ್ಲ ಅದು ಒಳ್ಳೆ ಕೆಲಸಗಳು ಮತ್ತು ಕೆಟ್ಟ ಕೆಲಸಗಳು ಅದು ಮಾತ್ರ ನಮ್ಮಲ್ಲಿ ಬರುವಂಥದ್ದು ಇನ್ಯಾವುದೂ ಬರೋದಿಲ್ಲ ಇಲ್ಲಿ ನಾವು ಕಣ ಕಂಡುಕೊಂಡಿರುವಂತಹ ಸತ್ಯ ಗೀತಾ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಕೊಟ್ಟಿರುವಂತಹ ಸಂದೇಶ ದಾಸರಾಯರು ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಹತ್ತು ಸಾರಿ ನಾವು ಈ ಪದ್ಯವನ್ನು ಕೇಳಿದ್ದೀವಿ ಅದನ್ನು ಅನುಸಂಧಾನ ಮಾಡಿದಾಗ ಮಾತ್ರ ಅದು ಫಲ ದಾಸರಾಯರ ಒಂದು ಮಾತಿನಲ್ಲಿ ನೋಡೋದಾದರೆ ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಮಂಡೆ ತುಂಬ ಬಂಧು ಬಳಗ ಇಲ್ಲೇಗಿರುವರೋ ಕೊಂಡು ಯಮನ ದೂತರೆಳೆದು ಹಿಂಡಿ ಹಿಪ್ಪಿ ಮಾಡುವಾಗ ಕಂಡು ಬಿಡಿಸಿ ಕೊಂಬರಾರೋ ಕೀರ್ತಿ ಕೀರ್ತಿಗಳೆರಡೆ ಏನು ಬರುವುದೋ ಏನು ಬರುವುದೋ ಸಂಗಡೇನು ಬರುವುದೋ ದಾನ ಧರ್ಮ ಮಾಡಿ ಬಹುನಿ ದಾನ ಎನಿಸಿಕೊಳ್ಳೋ ಮನುಜ ಏನು ಬರುವುದು ಏನು ಬರುವುದೋ ಸಂಗಡೇನು ಬರುವುದೋ ಯಾವುದು ನಮ್ ಜೊತೆಗೆ ಬರಲ್ಲ ನಮ್ ಜೊತೆಗೆ ಯಾವುದು ಅಂದ್ರೆ ನಾವು ಮಾಡಿರುವಂತಹ ಪುಣ್ಯ ಕೆಲಸ ಮತ್ತು ಪಾಪ ಕೆಲಸ ಅದಕ್ಕೆ ಇಲ್ಲಿ ಆ ಜ್ಞಾನಿಯ ಸಂಪರ್ಕದಿಂದ ಅವನು ಪಠಿಸಿರುವಂತಹ ಗೀತೆಯ ಒಂದು ಅಧ್ಯಾಯದ ಪಾರಾಯಣದ ಶ್ರವಣದಿಂದ ನಿಮಗೆ ಹಿಂದಿನ ಜನ್ಮದ ಒಂದು ಪೂರ್ವ ಸ್ಮರಣೆ ವಿಶೇಷವಾದ ಬ್ರಹ್ಮಜ್ಞಾನಿಗಳು ಅರುಣ ಮತ್ತು ಪಿಂಗಳೇ ಅದರ ಪ್ರಭಾವದಿಂದ ನಿಮಗೆ ನಿಮಗೆ ಆಗಿದೆ ಕೊನೆಗೊಂದು ಮಾತು ಹೇಳ್ತಾನೆ ಕೃಷ್ಣ ಪರಮಾತ್ಮ ಏ ಹಿ ಸಂಸ್ಪರ್ಶಜರ ಭೋಗ ನಯ ಏವತಿ ಆದ ಅದ್ಯಾವಂತ ಕೌಂತೆಯ ನತೇಶು ರಮತೇ ವಿಷಯದ ಭೋಗದಲ್ಲಿ ಯಾವಾಗಲೂ ಆಸಕ್ತನಾಗಿರಬೇಡ ಅದು ಅಶಾಶ್ವತವಾಗಿರುವಂಥದ್ದು ಯಾವುದೂ ಶಾಶ್ವತ ಅಲ್ಲ ಅದು ದುಃಖಕ್ಕೆ ಕಾರಣ ಮೊದಲನೇ ಅಧ್ಯಾಯದ ಒಂದು ಸ್ಮರಣೆಯನ್ನು ನಾವು ಮಾಡಬೇಕು ನಾನು ನಂದು ಅನ್ನೋದೇ ಮೋಹ ಏನಿದೆ ಅಲ್ಲ ಅದು ದುಃಖಕ್ಕೆ ಕಾರಣ ಭಗವಂತ ಇದು ನಿಂದು ನೀನು ಕೊಟ್ಟಿರುವಂಥದ್ದು ನಿನ್ನ ಅನುಗ್ರಹದಿಂದ ಬಂದಿರುವಂಥದ್ದು ನಿನಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವತಂತ್ರನಾಗಿರುವಂತವನು ಭಗವಂತ ನೀನು ಎಲ್ಲ ಕಡೆ ವ್ಯಾಪಿಸಿದ್ದೀಯಾ ಅನ್ನೋ ಅನುಸಂಧಾನ ನಮಗೆ ಬಂದಾಗ ಅದು ಜ್ಞಾನ ಈ ಜ್ಞಾನ ಇದ್ದಾಗ ಇದು ಮುಕ್ತಿಗೆ ಕಾರಣ ಅಂತ ಪರಮಾತ್ಮ ಕೃಷ್ಣ ಪರಮಾತ್ಮ ನಮಗೆ ಗೀತೆಯ ಸಂದೇಶವನ್ನು ಹೇಳಿದ್ದಾನೆ ಈ ಸಂದೇಶದ ಪ್ರಭಾವ ಏನು ಅಂದ್ರೆ ಯಾರು ಈ ಗೀತೆಯನ್ನ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಐದನೇ ಅಧ್ಯಾಯ ಪಾರಾಯಣವನ್ನು ಮಾಡುತ್ತಾರೋ ಅವರು ಮೋಕ್ಷವನ್ನೇ ಕುರಿತು ಹೋಗ್ತಾರೆ ಇದರ ಒಂದು ವಿಶೇಷವಾದ ಸಂದೇಶ ನಿತ್ಯದಲ್ಲಿ ಕರ್ಮವನ್ನು ಮಾಡಬೇಕು ಜ್ಞಾನಪೂರ್ವಕವನ್ನ ಮಾಡಬೇಕು ಆದರೆ ಕರ್ಮ ಸಂನ್ಯಾಸ ಅಂತಂದ್ರೆ ಏನು ಕರ್ಮ ಸಂನ್ಯಾಸ ಅಂತ ಇಟ್ಟಿದ್ದಾರೆ ಈ ಈ ಅಧ್ಯಾಯಕ್ಕೆ ಹೆಸರು ಕರ್ಮ ಸಂನ್ಯಾಸ ಅಂದ್ರೆ ಏನು ಒಂದೇ ಒಂದು ಉದಾಹರಣೆ ಈ ಭಟು ಬಂದ್ ಬಟು ಏನಿದ್ದಾನಲ್ಲ ಈ ಕಥೆಯಲ್ಲಿ ಬರುವಂತಹ ಬ್ರಹ್ಮಜ್ಞಾನಿ ಅವನು ಮಾಡಿದ್ದೇನು ರಾಗ ಮತ್ತು ದ್ವೇಷ ಬಿಟ್ಟು ಕರ್ಮವನ್ನು ಮಾಡೋದೇನಿದೆ ಅಲ್ಲ ಗೀತೆಯನ್ನ ಪಾರಾಯಣ ಮಾಡೋದೇನಿದೆ ಅಲ್ಲ ಅದಕ್ಕೆ ನಾವೇನ್ ಕರಿತೀವಿ ಅದಕ್ಕೆ ಕರ್ಮ ಸನ್ಯಾಸ ಕರ್ಮವನ್ನ ಮಾಡಿದ್ರು ಪದ್ಮ ಪತ್ರ ಮೀಮಾಂಬಸ ಭಗವಂತನೇ ನಿಂತು ನಮ್ಮಲ್ಲಿ ಮಾಡಿಸ್ತಾ ಇದ್ದಾನೆ ಎಲ್ಲರಲ್ಲಿ ಭಗವಂತ ಇದ್ದಾನೆ ಸರ್ವತ್ ಚಿತ್ರ ವ್ಯಾಪ್ತನಾಗಿದ್ದಾನೆ ಅನ್ನೋ ಉಪಾಸನೆ ಮಾಡೋದೇ ಅದು ನಿಜವಾದ ಕರ್ಮ ಸನ್ಯಾಸ ಎಲ್ಲ ಕೆಲಸ ಅದು ಊಟ ಮಾಡೋದಾಗಿರ್ಬೋದು ನಿದ್ದೆ ಮಾಡೋದಾಗಿರ್ಬೋದು ನಡೆಯೋದಾಗಿರ್ಬೋದು ನಮ್ಮನೆಯಲ್ಲಿರುವಂತಹ ಗ್ರಹ ಕೃತ್ಯಗಳಾಗಿರ್ಬೋದು ಅವೆಲ್ಲವೂ ಪರಮಾತ್ಮನ ಸೇವೆ ಭಗವಂತ ನೀನೇ ನಿಂತು ಮಾಡಿಸ್ತಾ ಇದ್ದೀಯಾ ಅಂತ ಅನುಸಂಧಾನ ಮಾಡಿದ್ದೆ ಆದ್ರೆ ಅದು ಭಗವಂತನ ಒಂದು ಅನುಗ್ರಹಕ್ಕೆ ಮೋಕ್ಷಕ್ಕೆ ಕಾರಣ ಇದು ನಮಗೆಲ್ಲರಿಗೂ ಗೀತೆಯ ಐದನೇ ಅಧ್ಯಾಯದ ಸಂದೇಶ ಕೃಷ್ಣ ಪರಮಾತ್ಮನ ಸಂದೇಶ ಅಂತ ಹೇಳ್ತಾರೆ